ಹುಬ್ಬಳ್ಳಿಯಲ್ಲಿ ಹೆಚ್ಚಾಗ್ತಿದೆ ಅಪರಾಧ ಪ್ರಕರಣಗಳು, ಕ್ರೈಂ ತಡೆಗಟ್ಟುವಲ್ಲಿ ವಿಫಲರಾದ ಪೊಲೀಸರು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಡಿದೆ. ಲೋಹಿಯಾ ನಗರದ ಪವನ್ ಸ್ಕೂಲ್ ಹಿಂಭಾಗ ಆಟೋ ಚಾಲಕ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಪುತ್ರ ಆಕಾಶ್ ಕೊಲೆಯಾಗಿದ್ದಾರೆ. ಈ ಮೂಲಕ 3 ತಿಂಗಳಲ್ಲಿ 3 ಕೊಲೆಗಳು ನಡೆದಿದ್ದು ಹುಬ್ಬಳ್ಳಿ ಧಾರವಾಡದ ಜನರು ಬೆಚ್ಚಿಬಿದ್ದಿದ್ದಾರೆ. ಸ್ನೇಹಿತನಿಂದಲೇ ಆಕಾಶ್ ಕೊಲೆಯಾಗಿದೆ ಅಂತ ಶೇಖರಯ್ಯ ಆರೋಪ ಕೂಡ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೃತ ಆಕಾಶ್ ಪತ್ನಿ ಕಾವ್ಯ, ಅತ್ತೆ ಶ್ರೀದೇವಿ, ಮಾವ ಮೋಹನ್, ಭರತ್, ಅರ್ಜುನ್, ಸಂಜು, ರಾಹುಲ್, ವಿನಾಯಕ, ಮನೋಜ್, ಚಮಕ್, ಮೌನೇಶ್, ಮಹೇಶ್ ಮತ್ತು ಕಾರ್ತಿಕ್ ವಿರುದ್ಧ ಠಾಣೆಯಲ್ಲಿ FIR ದಾಖಲಾಗಿದೆ. ಆಕಾಶ್ ಅಂತ ಹೇಳಿ 30 ವರ್ಷ ಇವರಿಗೆ ತಲೆಗೆ ಇಂಜುರಿ ಪೆಟ್ಟಾಗಿ ಇವರಿಗೆ ಕಿಮ್ಸ್ ಅವರು ತಂದೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಮತ್ತು ಡಿಸೀಸ್ ತಂದೆ ಆಕಾಶ್ ಅವರ ತಂದೆ ಅವರು ಅವರ ಫ್ರೆಂಡ್ಸ್ ಅವನ ಜೊತೆ ಯಾರು ಕುಡ್ಕೊಂಡು ಓಡಾಡ್ತಿದ್ರು ಅವರು ಒಂದು 6 ಜನ ಅವರೇ ಸೇರಿ ಇವನಿಗೆ ಕೊಂದಿರಬಹುದು ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲೆಯಾದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ತಂತೆ ನಿರಂಜನ್ ಹಿರೇಮಠ್ ಮಾತನಾಡಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ, ಅಂತ್ಯಕ್ರಿಯೆ ಮಾಡಲು ಬಂದಿದ್ದ ನನ್ನನ್ನ ಪೊಲೀಸರು ತಡೆದು ಅರೆಸ್ಟ್ ನ ಮಾಡಲು ಮುಂದಾಗಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಈಗ ಅಂತ್ಯಕ್ರಿಯೆಗೆ ನಾವು KMC ಯಲ್ಲಿ ಮರ್ಚೂರಿಗೆ ಬಂದ್ವಿ. ಮರ್ಚೂರಿಗೆ ಬರುವ ವೇಳೆಯಲ್ಲಿ ನಡು ರಸ್ತೆದಾಗ ಪೊಲೀಸರು ತಡೆ ಹಿಡಿದು ನಮ್ಮನ್ನ ಕಮಿಷನರ್ ಕರಿತಾ ಇದ್ದಾರೆ, ನೀವು ಗಾಡಿ ಹತ್ತಬೇಕು ಅಂತೇಳಿ ನನ್ನ ಗಾಡಿ ವಾಹನ ನಿಲ್ಲಿಸಿ ನನ್ನ ತಿರುಗಿ ಕಮಿಷನರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಂದ್ರೆ ಏನು ಹೇಳ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡೋದೈತಿ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಹೋಗಿದೆ, ಪೊಲೀಸ್ ಇಲಾಖೆ ಇದೆಯೋ ಇಲ್ಲವೋ ಅನ್ನುವಂತಹ ಸ್ಥಿತಿ ಇದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಸಮಸ್ಯೆಯನ್ನ ತಲೆದೋರ್ತಾ ಇದೆ. ಇವತ್ತು ಇಲಾಖೆ ಐತೋ ಇಲ್ಲೋ ಅನ್ನತಕ್ಕಂಥ ಮಟ್ಟಕ್ಕೆ ಇವತ್ತು ಹೋಗುವಂಥದ್ದು ಕಾರಣ ಕಾಣ್ತಾ ಇದೆ. ನಮಗೆಲ್ಲ ಕಡೆ ನೋಡಿದಾಗ ಏನಪ್ಪ ಪೊಲೀಸ್ ಇಲಾಖೆ ಮಾಡುತ್ತಾ ಇಲ್ಲೋ ಅಂತಕ್ಕಂಥ ಭಯ ಜನರಲ್ಲಿ ಕಾಡುವಂಥದ್ದು ಆಗ್ತಾ ಇದೆ. ಒಟ್ಟಿನಲ್ಲಿ 3 ತಿಂಗಳಲ್ಲಿ 3 ಕೊಲೆಯಾಗಿರೋದು ವಾಣಿಜ್ಯ ನಗರಿಯ ಜನರಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಆಕಾಶ್ ಕೊಲೆಗೆ ನ್ಯಾಯ ಸಿಗಬೇಕಾಗಿದೆ.